ಗೆಳೆಯರೇ, ಇಂದಿನ ಈ ವಿಡಿಯೋದಲ್ಲಿ ಇಂತಹ ವ್ಯಕ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ಅಂದರೆ ಆತ ರೇಸಿಂಗ್ ಟ್ರ್ಯಾಕ್ನಲ್ಲಿ ಚಿರತೆಯಂತೆ ಓಡುತ್ತಾನೆ ಮತ್ತು ಆತ ಓಡುವಾಗ ಅವನ ಓಡುವ ಸ್ಪೀಡನ್ನು ಅಂದಾಜಿಸಲು ಹೈ ಡೆಫಿನೇಷನ್ ಕ್ಯಾಮ್ರಾದಿಂದಲೇ ಶೂಟ್ ಮಾಡಬೇಕಾಗುತ್ತೆ. ಗೆಳೆಯರೇ, ನಾನು ಮಾತಾಡುತ್ತಿರುವುದು ಈ ಜಗತ್ತಿನ ಅತ್ಯಂತ ಸ್ಪೀಡಾಗಿ ಓಡುವ ಮನುಷ್ಯನಾದ ಉಸೇನ್ ಬೋಲ್ಟರ ಬಗ್ಗೆ. ಇವರು ಕೇವಲ 3 ಒಲಿಂಪಿಕ್ಸ್ನಲ್ಲಿ 8 ಗೋಲ್ಡ್ ಮೆಡಲ್ಸ್ಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಅದಲ್ಲದೆ 2008 ಹಿಡಿದು ಇಲ್ಲಿಯವರೆಗೆ 100 ಮೀಟರ್ ಮತ್ತು 200 ಮೀಟರ್ ರೇಸ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಗೆದ್ದು ವರ್ಲ್ಡ್ ರೆಕಾರ್ಡನ್ನು ಮಾಡಿದ್ದಾರೆ. ಗೆಳೆಯರೇ, ಉಸೇನ್ ಬೋಲ್ಟರ ಜನ್ಮವು ಒಂದು ಬಡ ಕುಟುಂಬದಲ್ಲಾಗಿತ್ತು. ಇನ್ನು ಅವರ ಊರಿನಲ್ಲಿ ಕರೆಂಟ್ ಇರುತ್ತಿರಲಿಲ್ಲ ಮತ್ತು ಕುಡಿಯುವ ನೀರಿನ ಸಮಸ್ಯೆ ಕೂಡ ತುಂಬ ಇರುತ್ತೆ. ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಇಂತಹ ಊರಿನಿಂದ ಎದ್ದು ಬಂದು ಇಂದು ವಿಶ್ವದ ಅತ್ಯಂತ ವೇಗವಾಗಿ ಓಡುವ ಅಥ್ಲೀಟ್ ಉಸೇನ್ ಬೋಲ್ಟ್ ಆಗುತ್ತಾರೆ. ಅದಂತಾರಲ್ಲ, ಯಾವ ಮನುಷ್ಯನಲ್ಲಿ ಏನಾದರೂ ಸಾಧಿಸುವ ಛಲ ಇದ್ದರೆ ಆತ ಜಗತ್ತಿನಲ್ಲಿ ಎಲ್ಲವನ್ನೂ ಸಾಧಿಸಬಹುದು, ಯಾವುದು ಆತನಿಗೆ ಇಂಪಾಸಿಬಲ್ ಅನಿಸುವುದಿಲ್ಲ. ಉಸೇನ್ ಬೋಲ್ಟರ ಜನ್ಮವು 21 ಆಗಸ್ಟ್ 1986 ಜಮೈಕಾದ ಶೆರೂಡ್ ಕಂಟೆಂಟ್ ಎಂಬುವಲ್ಲಿ ಆಗುತ್ತೆ. ಇವರ ಊರು ಜಮೈಕನ ರಾಜಧಾನಿಯಾದ ಕಿಂಗ್ಸ್ಟನ್ನಿಂದ 3.5 ಗಂಟೆಯ ದಾರಿ ಆಗಿರುತ್ತೆ. ಅವರ ಊರಿನಲ್ಲಿ ಕರೆಂಟ್ ಇರೋಲ್ಲ ಮತ್ತು ಕುಡಿಯಲು ಸರಿಯಾಗಿ ನೀರಿನ ವ್ಯವಸ್ಥೆ ಕೂಡ ಇರುವುದಿಲ್ಲ. ಇಷ್ಟಾದರೂ ಅವರ ಮನೆಯವರಿಗೆ ಇದರಿಂದ ಯಾವುದೇ ತೊಂದರೆಗಳು ಆಗಿರಲಿಲ್ಲವಂತೆ. ಉಸೇನ್ ಬೋಲ್ಟರ ತಂದೆಯ ಹೆಸರು ವೆಲ್ಲೆಸ್ಲಿ ಮತ್ತು ತಾಯಿಯ ಹೆಸರು ಜೆನಿಫರ್ ಆಗಿದೆ. ಇವರಿಬ್ಬರು ಸೇರಿ ತಮ್ಮದೇ ಊರಿನಲ್ಲಿ ಒಂದು ಸಣ್ಣ ಕಿರಾಣಿ ಅಂಗಡಿಯನ್ನು ನಡೆಸುತ್ತಾ ಇರ್ತಾರೆ. ಇದರಿಂದ ಅವರ ಮನೆ ಕೂಡ ನಡೆಯುತ್ತೆ. ಉಸೇನ್ ಬೋಲ್ಟರು ತಾವು ಚಿಕ್ಕವರಿದ್ದಾಗ ತಮ್ಮ ಗಲ್ಲಿಯಲ್ಲಿ ಕ್ರಿಕೆಟ್ ಮತ್ತು ಫುಟ್ಬಾಲ್ ಆಡುತ್ತಾ ಕಳೆಯುತ್ತಾರೆ ಮತ್ತು ಅವರೇ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ ಪ್ರಕಾರ ತಾವು ಸಣ್ಣವರಿದ್ದಾಗ ಬರೀ ಸ್ಪೋರ್ಟ್ಸ್ಗಳ ಬಗ್ಗೆನೇ ಯೋಚಿಸುತ್ತಾ ಇದ್ದರಂತೆ. ಇದರಿಂದಾಗಿ ಅವರು ಸ್ಪೋರ್ಟ್ಸ್ನಲ್ಲೇ ತಮ್ಮ ಕರಿಯರ್ನ ಮಾಡಬೇಕೆಂಬುದು ಸಣ್ಣವರಿದ್ದಾಗಲೇ ಅವರಿಗೆ ಕ್ಲಿಯರ್ ಆಗಿರುತ್ತೆ. ಉಸೇನ್ ಬೋಲ್ಟರ ಶಿಕ್ಷಣವು ಅವರ ಊರಿನ ಗೌರ್ಮೆಂಟ್ ಸ್ಕೂಲ್ನಿಂದ ಪ್ರಾರಂಭವಾಗುತ್ತೆ. ಇಲ್ಲಿದ್ದಾಗ ಅವರು ಒಂದು ರನ್ನಿಂಗ್ ರೇಸ್ನಲ್ಲಿ ಪಾಲ್ಗೊಳ್ಳುತ್ತಾರೆ ಮತ್ತು ಅದರಲ್ಲಿ ಫಸ್ಟ್ ಪ್ರೈಸನ್ನು ಗೆಲ್ತಾರೆ. ಆದರೆ 12 ವರ್ಷವರಾಗುವವರೆಗೆ ಅವರು ಯಾವ ಆಟದಲ್ಲಿ ತಮ್ಮ ಕರಿಯರನ್ನು ಮಾಡಬೇಕು ಎಂಬುವಲ್ಲಿ ಕನ್ಫ್ಯೂಸ್ ಆಗ್ತಾರೆ. ಏಕೆಂದರೆ ಅವರಿಗೆ ಕ್ರಿಕೆಟ್ ಮತ್ತು ಫುಟ್ಬಾಲ್ ಅಂದರೆ ತುಂಬ ಇಷ್ಟವಿರುತ್ತೆ. ಇವುಗಳ ಮಧ್ಯದಲ್ಲಿ ಅವರು ಕನ್ಫ್ಯೂಸ್ ಆಗಿರುತ್ತಾರೆ. ಮುಂದೆ ಒಂದು ದಿನ ಕ್ರಿಕೆಟ್ ಆಡುತ್ತಿರುವಾಗ ಅವರ ಕೋಚ್ ಉಸೇನ್ ಬೋಲ್ಟರ ರನ್ನಿಂಗನ್ನು ನೋಡಿ ಬೋಲ್ಟರಿಗೆ ನೀನು ರನ್ನಿಂಗ್ ರೇಸ್ಗಳಂತಹ ಸ್ಪೋರ್ಟ್ಸ್ಗಳಲ್ಲಿ ಟ್ರೈ ಮಾಡುವಂತೆ ಹೇಳ್ತಾರೆ. ಉಸೇನ್ ಬೋಲ್ಟರು ತಮ್ಮ ಕೋಚ್ನ ಸಲಹೆ ಒಪ್ಪಿಕೊಂಡು ಮ್ಯಾಕ್ನೆಲ್ಸ್ನಿಂದ ಓಡುವ ಟ್ರೈನಿಂಗನ್ನು ಪಡೆಯಲು ಆರಂಭಿಸ್ತಾರೆ. ಮುಂದೆ ತಾವು 15 ವರ್ಷವರಿದ್ದಾಗ ಜಮೈಕಾನ ಪರವಾಗಿ ಓಡುತ್ತಾ ಕೆರೆಬಿಯನ್ ರೀಜನಲ್ ಕಾಂಪಿಟೇಷನ್ನಲ್ಲಿ 400 ಮೀಟರ್ ಮತ್ತು 200 ಮೀಟರ್ ರೇಸ್ನಲ್ಲಿ ಬೆಳ್ಳಿಯ ಪದಕಗಳನ್ನು ಗೆಲ್ಲುತ್ತಾರೆ ಮತ್ತು 2002 ವರ್ಲ್ಡ್ ಜೂನಿಯರ್ ಚಾಂಪಿಯನ್ಶಿಪ್ನಲ್ಲಿ 1 ಗೋಲ್ಡ್ನೊಂದಿಗೆ 3 ಪದಕಗಳನ್ನು ಗೆಲ್ತಾರೆ. ಆದರೆ ಇದರ ಮಧ್ಯೆಯೇ ಅವರು ತಮ್ಮ ಜೀವನದ ಕಠಿಣ ಸಮಸ್ಯೆಗಳಿಂದ ಹೋರಾಡಬೇಕಾಗುತ್ತೆ. ಅವರು 2004 ಒಲಿಂಪಿಕ್ನಲ್ಲಿ ತಮಗಾದ ಮೊಣಕಾಲಿನ ನರಗಳ ನೋವಿನಿಂದಾಗಿ ಯಾವುದೇ ಪದಕಗಳನ್ನು ಗೆಲ್ಲದೆ ಸೋಲುತ್ತಾರೆ. ಇದರ ನಂತರ ಅವರು ಸೋಲನ್ನು ಒಪ್ಪಿಕೊಳ್ಳದೆ ತಮ್ಮ ಪ್ರಾಕ್ಟೀಸ್ನಲ್ಲಿ ಇನ್ನೂ ಹೆಚ್ಚು ಪರಿಶ್ರಮ ಮಾಡಿ ಮುಂದಿನ ಒಲಿಂಪಿಕ್ಗೆ ತಯಾರಿ ನಡೆಸುತ್ತಾ ಇರ್ತಾರೆ. ಇವರ ಪರಿಶ್ರಮದ ಕಾರಣದಿಂದಾಗಿ 2008 ಸಮರ್ ಒಲಿಂಪಿಕ್ಸ್ನಲ್ಲಿ 100 ಮೀಟರ್, 200 ಮೀಟರ್ ಮತ್ತು ಒಬ್ಬ ಜತೆಗಾರನೊಂದಿಗೆ 400 ಮೀಟರ್ ರೇಸ್ನಲ್ಲಿ 3 ಗೋಲ್ಡ್ ಮೆಡಲ್ಗಳನ್ನು ಗೆದ್ದು ವರ್ಲ್ಡ್ ರೆಕಾರ್ಡ್ ಮಾಡ್ತಾರೆ. ಗೆಳೆಯರೇ, ಉಸೇನ್ ಬೋಲ್ಟರು 2008 ಹಿಡಿದು ಇಲ್ಲಿಯ ತನಕ ಆದಂತಹ ಒಲಿಂಪಿಕ್ಸ್ಗಳಲ್ಲಿ 100 ಮೀಟರ್, 200 ಮೀಟರ್ ರೇಸ್ಗಳಲ್ಲಿ ಗೋಲ್ಡ್ ಮೆಡಲ್ಗಳನ್ನು ಗೆದ್ದು ವರ್ಲ್ಡ್ ರೆಕಾರ್ಡನ್ನು ಮಾಡಿದ್ದಾರೆ. ಗೆಳೆಯರೇ, ಉಸೇನ್ ಬೋಲ್ಟ್ ಅವರು ಹೇಳುವ ಪ್ರಕಾರ ಒಂದು ವೇಳೆ ಅವರೇನಾದರೂ ರನ್ನರ್ ಆಗಿರಲಿಲ್ಲವೆಂದರೆ ಅವರು ಒಬ್ಬ ಕ್ರಿಕೆಟಿನ ಫಾಸ್ಟ್ ಬೌಲರ್ ಆಗಿರುತ್ತಿದ್ದರು ಅಂತ ಹೇಳ್ತಾರೆ. ಗೆಳೆಯರೇ, ಉಸೇನ್ ಬೋಲ್ಟರ ಜೀವನದಿಂದ ಕಲಿಯಬೇಕಾಗಿದ್ದು ಏನೆಂದರೆ ನಮ್ಮ ಪರಿಸ್ಥಿತಿ ಹೇಗೇ ಇರಲಿ, ನಾವು ಒಂದು ಗುರಿಯನ್ನು ನಿರ್ಧರಿಸಿಕೊಂಡು ನಮ್ಮ 100% ಕೊಡುವುದನ್ನು ಕಲಿತರೆ ನಮಗೆ ಸಕ್ಸಸ್ ಸಿಗುವುದು ಗ್ಯಾರಂಟಿ. ಸೊ ಗೆಳೆಯರೇ, ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹೇಳಿ ಮತ್ತು ಈ ವಿಡಿಯೋನ ಶೇರ್ ಮಾಡಿ. ಇಂಥ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.